ಏಳು ಕ್ಷೇತ್ರಗಳ ಗೆಲುವಿಗೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಕೇಸರಿ ಪಾರುಪತ್ಯ ಕೊನೆಗಾಣಿಸಲು ಕಾಂಗ್ರೆಸ್ ಮೆಗಾ ಪ್ಲಾನ್ ಕೈಕಮಲ ಕಾಳಗದಲ್ಲಿ ಹೇಗಿದೆ ಬಾಗಲಕೋಟೆ ಜಿಲ್ಲೆಯ ಕಾಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಾಗಲಕೋಟೆ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಗೆದ್ದ ಶಾಸಕರಾಗಿದ್ದರು ಜಮಖಂಡಿಯಲ್ಲಿ ಸಿದ್ದು ನ್ಯಾಮಗೌಡರು ಗೆದ್ರು ತೀರ್ಕೊಂಡ್ರು ಆನಂದ ಆನಂದಗೌಡ್ರ ಗೆದ್ದರು ಜೆ ಬಿಜೆಪಿ ಬಾಗಲಕೋಟೆಯಲ್ಲಿ ವೀರಣ ಚರಂತಿಮಠ್ ಬೆಳಗ್ಗೆಯಲ್ಲಿ ಮುರುಗೇಶ್ ನಿರಾಣಿ ತೇರದಾಳದಲ್ಲಿ ಸಿದ್ದು ಸವದಿಯವರು ನಿಮಗೆ ಬಿ ಜೆ ಪಿ ದೊಡ್ಡ ಮಟ್ಟದ ಶಕ್ತಿಯಾಗಿ ಮುನ್ಗಂಧದಲ್ಲಿ ದೊಡ್ಡಂಗೌಡ ಪಾಟೀಲ್ರು ಚುನಾವಣೆಯನ್ನು ಗೆದ್ದಿದ್ದಾರೆ ಮುದೋಳದಲ್ಲಿ ಗೋವಿಂದ ಕಾರಜೋಳ ಅವ್ರು ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸ್ಬಿಟ್ರು ಡಿ ಸಿ ಎಮ್ ಎಲ್ ಆದರು ಮಿನಿಷ್ಟು ಪ್ರಭಾವಿ ಸಚಿವರಾಗಿದ್ದರು ಬಿ ಜೆ ಪಿ ಇಲ್ಲಿ ಈ ಬಾರಿ ಹೇಳು ಗೆಲ್ಲಬೇಕು ಅಂತ ಹೋಗ್ತಿದ್ದಾರೆ ಕಾಂಗ್ರೆಸ್ ಅವರು ಅಷ್ಟೇ ನಾವೇನು ಕಳ್ಳಾಪುರಿ ತಿಂತೀವ ನಾವು ಏಳ ಗೆಲ್ತೀವಿ ಅಂತ ಅವರು ಅಂತವ್ರೆ ವಾಸ್ತವ ಏನು ಎಲ್ಲರೂ ಅವ್ರವ್ರ ಕೆಪಾಸಿಟಿ ಮೇಲೆ ಚುನಾವಣೆ ನಡೆಯುತ್ತೆ ಮತ್ತೊಬ್ಬರು ಮತ್ತೊಂದು ಕ್ಷೇತ್ರದ ಮೇಲೆ ಪ್ರಭಾವ ಬೀರಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬೆಳಿಗ್ಗೆಯಲ್ಲಿ ಜೆ ಟಿ ಪಾಟೀಲ್ ವರ್ಸಸ್ ಮುರುಗೇಶ್ ನಿರಾಣಿ ಜಮಖಂಡಿಯಲ್ಲಿ ಆನಂದ್ಯಾಮ್ ಗೌಡ ವರ್ಸಸ್ ಬಿ ಜೆ ಪಿ ಅದರಲ್ಲೂ ಸ್ವಾಂಗ್ ಯಾರು ಬಸುರ ಸಿಂಧೂರ ಶ್ರೀಕಾಂತ್ ಕುಲಕರ್ಣಿಗೆ ಸಮುದಾಯ ಇಲ್ಲ ಲಿಂಗಾಯತ ಸಮುದಾಯ ಜಾಸ್ತಿ ಇದೆ ಅಲ್ಲಿ ಬಟ್ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಇನ್ನೊಂದು ನಿಮಗೆ ತೇರ್ದಾಳ ಬಂದಾಗ ಅಲ್ಲಿ ಸಿದ್ದು ಸೌದಿ ವರ್ಸಸ್ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಆವರ್ಟ್ ಇದೆ ಉಮಾಶ್ರೀ ವರ್ಸಸ್ ಅದರ್ಶ್ ಅನ್ನೋ ರೀತಿ ಲೆಕ್ಕಾಚಾರ ಬಗಲ್ಕೋಟೆ ವಿರಣ ಚರಂತಿ ಭಟ್ ಅಲ್ಲಿ ಪೂಜಾರ್ ಕೂಡ ಕೇಳ್ತಿದ್ದಾರೆ ಅವರ ಬ್ರದರ್ ಕೂಡ ಕೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಚರಂತಿ ಭಟ್ ಅಂಡ್ ಕಾಂಗ್ರೆಸ್ ಅಲ್ಲಿ ಮೇಟಿ ಒಂದಷ್ಟು ಜನ ಬೇರೆ ಬೇರೆ ಲೆಕ್ಕ ಚಾಲ್ದಲ್ಲಿದ್ದಾರೆ ಅಂಡ್ ಮುದೋಳ ಸತೀಶ್ ಬಂಡಿ ವಡ್ಡರ್ ಅವರ ಜೊತೆಗೆ ತಿಮ್ಮಾಪುರ್ ಅಲ್ಲಿ ಕಾರ್ಜೋಳ ಕಾರ್ಜೋಳ ಚುನಾವಣೆ ಗೆಲ್ಲಕ್ಕೆ ಬೇಕು ಜಾದೂ ಮ್ಯಾಜಿಕ್ ಎಲ್ಲ ಮಾಡೋ ಕೆಪಾಸಿಟಿ ಇದೆ ಸೊ ಈ ಏಳು ಕ್ಷೇತ್ರದಲ್ಲಿ ಒಂದು ರೀತಿಯ ಜಿದ್ದಾಜಿದ್ದಿನ ಕಾಳಗ ಯಂಗ್ ಬೇಕರ್ ಜನ ಮಕ್ಷ ಹಾಕ್ಬಿಡ್ತಾರೆ ಆ ಮುದೋಳ ಒಂದು ಚೇಂಜ್ ಆಗ್ತಿಲ್ಲ ಬಟ್ ಸರ್ ಕೂಡ ಟಫ್ ಇದೆ ಮುದೋಳ ಕಾಂಗ್ರೆಸ್ ಆಣೆಯ ಪ್ರಮಾಣ ಮಾಡಿ ದೇವರು ಹತ್ರ ಮುಂದೆ ಎಲ್ಲ ಹೋಗ್ಬಿಟ್ಟು ಕಾಂಗ್ರೆಸ್ ಬೇಕು ನಮಗೆ ಕ್ಯಾಂಡಿಡೇಟ್ ಲೆಕ್ಕಕ್ಕೆಲ್ಲ ನಮಗೆ ಯಾರು ನಿಂತರೂ ಕಾಂಗ್ರೆಸ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಏಳು ಕ್ಷೇತ್ರದಲ್ಲೂ ಕೂಡ ಜಿದ್ದಾಜಿದ್ದಿನ ಏರ್ಪಡ್ತಾ ಇದೆ ಗೆದ್ರೆ ಏಳು ಕೆಳ ಬಿ ಜೆ ಪಿನೇ ಗೆಲ್ಬಹುದು ಏಳು ಕೆಳ ಕಾಂಗ್ರೆಸ್ಸು ಗೆಲ್ಬಹುದು ಇಲ್ಲ ಮಿಕ್ಸ್ ಆಗಿ ಮೂರು ನಾಲ್ಕು ಒಂದು ಎರಡು ಹೆಂಗ್ ಬೇಕಾರು ಆಗ್ಬೋದು ರಿಸಲ್ಟ್ ಡೇವರ್ಗೆ ಬಾಗಲಕೋಟೆಯ ಕ್ಷೇತ್ರಗಳು ಒಂದು ರೀತಿ ಕುತೂಹಲ ರಿಸಲ್ಟ್ ಡೇವರ್ಗೆ ನಾಟ್ ವೋಟಿಂಗ್ ಡೇ ಅಲ್ಲ ರಿಸಲ್ಟ್ ವರ್ಗೆ ಒಣಗಿಂತದಲ್ಲಿ ಅದೇ ಹೋರಾಟ ಇರುತ್ತೆ ಅಲ್ಲಿ ನವಲಿ ಹಿರೇಮಠ ಸ್ವಲ್ಪ ಎಂಟ್ರಿ ಆಗಿ ಬೇರೆ ಬೇರೆ ಮೆಗಾ ಟ್ವಿಸ್ಟ್ಗಳು ಕೊಡ್ತಾ ಇದ್ದಾರೆ ಅಷ್ಟೇ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಬದಾಮಿಯಲ್ಲಿ ಜೆ ಬಿಜೆಪಿ ಸ್ವಲ್ಪ ಜೆ ಡಿ ಎಸ್ ಆ ಜೆ ಡಿ ಎಸ್ ಕಾರಣಕ್ಕೆ ಬಿಜೆಪಿಗೆ ಸ್ವಲ್ಪ ಡ್ಯಾಮೇಜ್ ಅಂತಾರೆ ಸೊ ಒಟ್ಟಾರೆ ಬಾಗಲಕೋಟೆ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ಏಳು ಕ್ಷೇತ್ರದಲ್ಲಿ ಬದಾಮಿಯನ್ನು ಹೊರ್ತುಪಡಿಸಿದ ಎಲ್ಲ ಕ್ಷೇತ್ರಗಳಲ್ಲಿ ಬದಾಮಿಯಲ್ಲಿ ಜೆ ಡಿ ಎಸ್ಸು ಉನ್ಗುಂದದಲ್ಲಿ ಸ್ವಲ್ಪ ಇಂಡಿಪೆಂಡೆಂಟ್ ನವಲಿ ಮಟ್ಟು ಅದನ್ನು ವರ್ತುಪಡಿಸಿದ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಕಾಳಕ ಏಳ ಕೇಳನು ಕಾಂಗ್ರೆಸ್ ಗೆಲ್ಲಬಹುದು ಏಳ ಜೆ ಬಿಜೆಪಿ ಗೆಲ್ಲಬಹುದು ಎಲ್ಲ ತಾಕತ್ತಾಗಿರೋರು ಅವ್ರಿಗೆ ಗೆತ್ಕೋಬೋದು ಒಂಥರ ಡಿಫ್ರೆಂಟ್ ಬಾಗಲಕೋಟೆಯನ್ನ ಲೆಕ್ಕಾಚಾರಕ್ಕೆ ಹಿಂಗೆ ಎದ್ದು ಬರಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಿಗೆ ಟಫ್ ಫೈಟ್ ಟಿ ಸರಿ ಆಗ್ತಾ ಇದೆ ಏನೇ ವೀಕ್ಷಕರೇ ನಿಮ್ಮ ಪ್ರಕಾರ ಬಾಗಲಕೋಟೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಎಷ್ಟು ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ನಿಮ್ಮ ಕ್ಷೇತ್ರ ಆಯ್ದು ನಿಮ್ಮ ಕ್ಷೇತ್ರ ಮುಂದೆ ನಿಮ್ಮಲ್ಲಿ ಯಾರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ